ಅವರು ಸ್ಪಷ್ಟವಾಗಿ ಅವರ ಸಂದೇಶವನ್ನು ಕೃಷ್ಣ ಬೈರೇಗೌಡರ ತೋಟದ ಮನೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ತಿಳಿಸಿದರು. ನಾನು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ನನಗೆ ಇಷ್ಟ ಇದೆ, ಕೋಲಾರದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ, ಕೋಲಾರ ಜನರ ಮೇಲೆ ವಿಶ್ವಾಸ ಇದೆ ಅಂತ. ಏನು ಒಟ್ಟು ಮತಗಳು ಚಲಾವಣೆ ಆಗ್ತದೆ ಅದರಲ್ಲಿ ಶೇಕಡ 60ರಿಂದ 70ರಷ್ಟು ಮತ ಸಿದ್ದರಾಮಯ್ಯವರು ಪಡ್ಕೊಳ್ತಾರೆ. ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆಯನ್ನು 9ನೇ ತಾರೀಕು ಆಯೋಜನೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಆ ಸಭೆಯಲ್ಲಿ ಅವರು ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ವರ್ತೂರ್ ಪ್ರಕಾಶ್ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಈ ರಾಜ್ಯದ ಹಿಂದಾ ವರ್ಗದ ಪ್ರಶ್ನಾತೀತ ಪಕ್ಷಾತೀತವಾಗಿ ಯಾರಾದರೂ ನಾಯಕರಿದ್ದರೆ ಅದು ಸಿದ್ದರಾಮಯ್ಯವರು. ಸಿದ್ದರಾಮಯ್ಯವರು ಕೋಲಾರಕ್ಕೆ ಬರುವಾಗ ನಾನು ವರ್ತೂರ್ ಪ್ರಕಾಶ್ ಅವರಲ್ಲಿ ಮನವಿ ಮಾಡೋದಿಷ್ಟೇ, ದಯಮಾಡಿ ಅವರು ಕೂಡ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಹಾಕಿಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜನವರಿ 9ರಂದು ಕೋಲಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ. ಇಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕರ್ತರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸುವ ಬಗ್ಗೆ ಘೋಷಣೆ ಮಾಡ್ತಾರೆ. ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಎಲ್ಲ ಹಿರಿಯ ಮುಖಂಡರು, ಸಿದ್ದರಾಮಯ್ಯವರು ಏನು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾರೆ, ತಾವು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಒಗೊಟ್ಟು ನಮ್ಮ ಮನವಿಗೆ ಅವರು ಸ್ಪಂದಿಸಿ ಈಗಾಗಲೇ 13ನೇ ತಾರೀಕು 1 ದಿವಸಗಳ ಕಾಲ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವಾಲಯ, ಚರ್ಚು, ದರ್ಗಾ ಮತ್ತು ಇನ್ನಿತರ ಎಲ್ಲ ಮಹನೀಯರಿಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಸೀತಿ ಬೆಟ್ಟಕ್ಕೂ ಕೂಡ ಭೇಟಿ ಕೊಟ್ಟು ಆವತ್ತು ಅವರು ಸ್ಪಷ್ಟವಾಗಿ ಅವರ ಸಂದೇಶವನ್ನು ಕೃಷ್ಣ ಬೈರೇಗೌಡರ ತೋಟದ ಮನೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ತಿಳಿಸಿದರು. ನಾನು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ನನಗೆ ಇಷ್ಟ ಇದೆ, ಕೋಲಾರದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ, ಕೋಲಾರ ಜನರ ಮೇಲೆ ವಿಶ್ವಾಸ ಇದೆ ಅಂತ. ಹಂಗಾಗಿ ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದ 23 ಗ್ರಾಮ ಪಂಚಾಯತಿಗಳು, 35 ವಾರ್ಡ್ಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆಯನ್ನು 9ನೇ ತಾರೀಕು ಆಯೋಜನೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಆ ಸಭೆಯಲ್ಲಿ ಅವರು ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ಸರ್, ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡಿದರೆ ಎಷ್ಟು ಅಂತರದಿಂದ ಗೆಲ್ಬೋದು? ಸಿದ್ದರಾಮಯ್ಯವರು ಕೋಲಾರದಿಂದ ಸ್ಪರ್ಧೆ ಮಾಡಿದರೆ ಏನು ಒಟ್ಟು ಮತಗಳ ಚಲಾವಣೆ ಆಗ್ತದೆ, 231,742 ಮತಗಳಿದ್ದಾವೆ, ನಿನ್ನೆ ತಾನೇ ಡ್ರಾಫ್ಟ್ ರಿಲೀಸ್ ಆಗಿದೆ. ಏನು ಒಟ್ಟು ಮತಗಳು ಚಲಾವಣೆ ಆಗ್ತದೆ ಅದರಲ್ಲಿ ಶೇಕಡ 60ರಿಂದ 70ರಷ್ಟು ಮತ ಸಿದ್ದರಾಮಯ್ಯವರು ಪಡ್ಕೊಳ್ತಾರೆ. ಕೋಲಾರ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಅವರು ಒಂದು ಸವಾಲು ಹಾಕಿದ್ದಾರೆ, 5,000 ಜನಕ್ಕೆ ಸೇರಿಸಿ ತೋರಿಸಲಿ ಅಂತ. ಈಗ ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ವರ್ತೂರ್ ಪ್ರಕಾಶ್ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಅವರು ಒಂದು ರಾಜಕೀಯ ಪಕ್ಷದಲ್ಲಿದ್ದಾರೆ, ಅವರು ಈ ಕ್ಷೇತ್ರದಿಂದ 10 ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ವರ್ತೂರ್ ಪ್ರಕಾಶ್ ಅವರು 2007ರಲ್ಲಿ ಕೋಲಾರಕ್ಕೆ ಬಂದಾಗ ಸಿದ್ದರಾಮಯ್ಯವ್ರ ಹೆಸರು ಹೇಳ್ಕೊಂಡು, ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು, ಅಹಿಂದಾದ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರಾಗಿ ಗೆದ್ದುವುದಂಥವ್ರು. ಇವತ್ತು ಈ ರಾಜ್ಯದ ಅಹಿಂದಾ ವರ್ಗದ ಪ್ರಶ್ನಾತೀತ ಪಕ್ಷಾತೀತವಾಗಿ ಯಾರಾದರೂ ನಾಯಕರಿದ್ದರೆ ಅದು ಸಿದ್ದರಾಮಯ್ಯವ್ರು. ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಬರುವಾಗ ನಾನು ವರ್ತೂರ್ ಪ್ರಕಾಶ್ ಅವರಲ್ಲಿ ಮನವಿ ಮಾಡೋದಿಷ್ಟೇ, ದಯಮಾಡಿ ಅವರು ಕೂಡ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಹಾಕಿಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕರ್ತರ ಸಮಾವೇಶಕ್ಕೆ ಎಷ್ಟು 1,000 ಜನ ಸೇರ್ಬೋದು? ಸುಮಾರು 23 ಪಂಚಾಯತಿಗಳು, 35 ವಾರ್ಡು ಅಂದರೆ ಕೋಲಾರ ವಿಧಾನಸಭಾ ಕ್ಷೇತ್ರದ 284 ಬೂತ್ಗಳು ಬರ್ತವೆ. ಎಲ್ಲ ಬೂತಿಂದ ಕನಿಷ್ಠ 25 ಅಂದರೂ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಬರ್ತಾರೆ. ಕೋಲಾರ ಮಾಜಿ ಸಂಸದರಾದ ಕೆ ಎಸ್ ಮುನಿಯಪ್ಪರವರು ಸಹ ಈ ಸಭೆಗೆ ಭಾಗವಹಿಸ್ತೇನೆ ಅಂತ ಹೇಳಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಮ್ಮ ಪ್ರತಿಕ್ರಿಯೆ, ನಮ್ಮ ಪಕ್ಷದ ಹಿರಿಯ ನಾಯಕರು ಭಾಗವಹಿಸ್ತಾ ಇದ್ದಾರೆ, ನಾವೆಲ್ಲ ಜೊತೆಗಿರ್ತೀವಿ, ಕೆಲಸ ಮಾಡ್ತೀವಿ. ಯಾವುದೇ ಭಿನ್ನಮತ ಇಲ್ಲ.